ನಮಸ್ತೆ ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ ಕನ್ನಡ ಓದಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು ನೂರ ಎಂಬತ್ತ ಎಂಟನೆಯ ಸರಣಿ ಕಾರ್ಯಕ್ರಮ ಓದುತ್ತಿರುವ ಕತೆ ವೆಂಕಟ ಶಾಮಿಯ ಪ್ರಣಯ ಈ ಸಲದ ರಜದಲ್ಲಿ ನಾನು ರಾಮಸ್ವಾಮಿಯ ಗ್ರಾಮಕ್ಕೆ ಹೋಗಿದ್ದೆ ಒಂದು ಸಂಜೆ ನಾನು ಅವನು ಹೊಸದಾಗಿ ಮಾಡಿಸುತ್ತಿರುವ ಒಂದು ತೋಟದ ಬಳಿ ಹೋಗಿ ಹಿಂದಕ್ಕೆ ಬರುತ್ತಾ ದಾರಿಯಲ್ಲಿ ಒಂದು ಮರದ ಕೆಳಗೆ ಕುಳಿತೆವು ಅದು ಬಹು ಸೊಗಸಾದ ಸ್ಥಳ ದೂರದಲ್ಲಿ ಒಂದು ಕೆರೆಯ ಕಟ್ಟೆ ಕಾಣುತ್ತಿತ್ತು ಅದರ ಕೆಳಗಡೆ ಒಂದು ವಿಸ್ತಾರವಾದ ಗದ್ದೆಯ ಬಯಲು ಅದರ ಬಲಗಡೆಗೆ ಮಾವಿನ ತೋಪು ಹೆಡಗಡೆಗೆ ಊರ ಹೊಲಗಳು ಕೆರೆಯ ನೀರು ಗದ್ದೆಯ ಮೇಲೆ ಹಾಯ್ದು ನಾವು ಕುಳಿತಿದ್ದ ಸ್ಥಳವನ್ನು ಪಕ್ ನಾವು ಕುಳಿತಿದ್ದ ಸ್ಥಳದ ಪಕ್ಕದಲ್ಲಿ ಒಂದು ಸಣ್ಣ ಕಾಲುವೆಯಾಗಿ ಹರಿಯುತ್ತಿತ್ತು ನಮ್ಮ ಎದುರಿಗೆ ಹೊಲಗಳ ಅಂಚಿನಲ್ಲಿ ಒಂದು ಚೌಕ ಕಾಣುತ್ತಿತ್ತು ಅಂದು ದನಕರುಗಳೆಲ್ಲ ಆ ಮೊದಲೇ ಊರ ಕಡೆಗೆ ಹೊರಟು ಹೋಗಿದ್ದವು ಸುತ್ತ ಯಾರು ಜನರಿರಲಿಲ್ಲ ಸೂರ್ಯನ ಕಿರಣಗಳು ಕಣ್ಣಿಗೆ ಸರಿಯಾಗಿ ಹರಿದು ಬರುತ್ತಾ ಹೊಲ ಗದ್ದೆ ತೋಪು ಎಲ್ಲವನ್ನು ಅದರದರ ಬಣ್ಣದಿಂದ ಬೆಳಗುವಂತೆ ಮಾಡಿದ್ದವು ಗಾಳಿ ತಣ್ಣಗೆ ಬೀಸುತ್ತಿತ್ತು ಪಟ್ಟಣದಲ್ಲಿ ಬೆಳೆದ ನನ್ನ ಮನಸ್ಸು ಹಳ್ಳಿಗಳಲ್ಲಿರುವ ಜೀವನದ ಸುಖವೇನು ಎನ್ನುವುದನ್ನು ಸ್ವಲ್ಪ ಮಟ್ಟಿಗೆ ತಿಳಿದಂತಾಯಿತು ನಾನು ರಾಮಸ್ವಾಮಿಗೆ ಈ ಸ್ಥಳ ಬಹಳ ಚೆನ್ನಾಗಿದೆ ಎಂದೆನು ರಾಮಸ್ವಾಮಿ ಹೌದು ಇದು ನನ್ನ ಗ್ರಾಮದಲ್ಲೆಲ್ಲ ಬಹಳ ಚೆನ್ನಾದ ಸ್ಥಳ ಆದ್ದರಿಂದಲೇ ನಮ್ಮ ತಂದೆಯವರು ಇಲ್ಲಿ ಈ ಮರವನ್ನು ಹಾಕಿಸಿದರು ನಾನು ಇದರಡೆ ಕುಳಿ ಕುಳಿತುಕೊಳ್ಳುವುದಕ್ಕೆ ಈ ಕಲ್ಲನ್ನು ನಡೆಸಿದೆ ಎಂದನು ನಾನು ನಿಮ್ಮ ಹಾಗೆಯೇ ಬಲ್ಲವರು ಯಾರೋ ಅಲ್ಲಿ ಆತೋಪನ್ನು ಮಾಡಿಸಿದ್ದಾರೆ ಇಲ್ಲಿ ಈ ಚೌಕದಲ್ಲಿ ನಾಲ್ಕು ಮೂಲೆಗೆ ನಾಲ್ಕು ಮರವನ್ನು ಮಧ್ಯ ಇನ್ನೊಂದನ್ನು ನಡೆಸಿ ಪಂಚವಟಿಯನ್ನಾಗಿ ಮಾಡಿದ್ದಾರೆ ಎಂದೆ ರಾಮಸ್ವಾಮಿ ಅದು ನಿಜ ಇಲ್ಲಿ ನಮ್ಮೂರ ನಾಯಿಂದನ ಮಗ ವೆಂಕಟಶಾಮಿಯ ಗೋರಿ ಇದೆ ಮಧ್ಯದ ಆ ಬೇವಿನ ಮರ ಅವನ ಗೋರಿಯ ತಲೆಯ ತಲೆಯಲ್ಲಿ ನೆಟ್ಟಿರ ತಕ್ಕದ್ದು ಅವನು ತೀರಿ ಹೋಗುವಾಗ ನನ್ನನ್ನು ಇಲ್ಲೇ ಉಳಬೇಕೆಂದು ಹೇಳಿದ ಆ ಹೊಲ ಅವರ ತಂದೆಯದು ಮಗನ ಇಷ್ಟ ನಡೆಸೋಣ ಎಂದು ಅಂತ ತಂದೆ ಅವನ ಶರವವನ್ನು ಇಲ್ಲಿ ಉಳಿಸಿ ಈ ಮರಗಳನ್ನು ಇಲ್ಲಿ ನಡೆಸಿದ ಅದು ಒಂದು ಪ್ರೇಮದ ಕಥೆಯೇ ಎಂದನು ನಾನು ಪ್ರೇಮದ ಕಥೆಯೇ ನನಗೆ ಹೇಳಬಾರದೆ ಎಂದನು ರಾಮಸ್ವಾಮಿ ಆ ಕಥೆಯನ್ನು ನನಗೆ ಹೇಳಿದನು ವೆಂಕಟಸ್ವಾಮಿ ನನಗಿಂತ ಸುಮಾರು ಹತ್ತು ವರ್ಷ ದೊಡ್ಡವನು ನಾನು ಮೊದಲನೆಯ ತರಗತಿಯಲ್ಲಿ ಓದುತ್ತಿರುವಾಗ ಅವನು ನಮ್ಮ ಶಾಲೆಯನ್ನು ಓದುವುದನ್ನು ಬಿಟ್ಟನು ತನ್ನ ಮಗನಿಗೆ ಓದು ಬರಹ ಕಲಿಸಬೇಕು ಎಂದು ಅವರಪ್ಪ ನರಸನಿಗೆ ಬಹಳ ಆಸೆ ಹುಡುಗ ಶಾಲೆಗೆ ಹೋಗುವಷ್ಟು ದಿನ ಹೋದ ಆದರೆ ಎರಡನೇ ಪುಸ್ತಕ ಓದುವಷ್ಟರಲ್ಲಿ ಓದನ್ನು ಮುಗಿಸಿದ ಸ್ಕೂಲಿಗೆ ಹೋಗುತ್ತಿದ್ದಾಗಲೂ ವೆಂಕಟಶ್ಯಾಮಿಗೆ ಓದಿನಲ್ಲಿ ಮನಸ್ಸಿಲ್ಲ ಅವನಿಗೆ ಒಂದು ಹಡಪವನ್ನು ತಗಲು ಹಾಕಿಕೊಂಡು ತಂದೆಯ ಹಾಗೆ ಕಸುಬು ಮಾಡಬೇಕು ಎನ್ನುವುದರಲ್ಲಿ ಆಸಕ್ತಿ ಕೈಬೇರೆ ಬಹಳ ನಯವಾಗಿತ್ತು ಸ್ಕೂಲಿನಲ್ಲಿ ಮೇಸ್ಟರ್ಗಳು ಆ ಮೊದಲು ಒಳ್ಳೆಯ ದಿನ ನೋಡಿಕೊಂಡು ನರಸನಿಗೆ ತಿಳಿಸಬೇಕಿತ್ತು ವೆಂಕಟಶ್ಯಾಮಿ ದೊಡ್ಡವನಾದ ಮೇಲೆ ಯಾವಾಗ ತೋರಿದರೆ ಆಗ ಅವನಿಗೆ ಹೇಳಿ ಕ್ಷೌರ ಮಾಡಿಸಿಕೊಳ್ಳುತ್ತಿದ್ದರು ಮಗ ಹೇಗಾದರೂ ಜೀವನ ಸಂಪಾದಿಸಿಕೊಳ್ಳುತ್ತಾನೆಂಬ ಧೈರ್ಯದಿಂದ ತಂದೆ ಅವನನ್ನು ಅವನಿಷ್ಟಕ್ಕೆ ಬಿಟ್ಟಿದ್ದನು ಹೀಗಿರುವಾಗ ನಮ್ಮೂರಿಗೆ ಒಂದು ದೊಂಬರ ಗುಂಪು ಬಂದಿತ್ತು ನಮ್ಮೂರ ರಾಮೇಗೌಡ ಕೈ ತುಂಬ ಕೊಡುವ ದಣಿ ಎಂದು ಹೆಸರು ದೊಂಬರಗೆ ಯಜಮಾನ ಇದನ್ನು ಕೇಳಿಯೇ ಇಲ್ಲಿಗೆ ಬಂದೆ ಅಂತ ಹೇಳಿದ ಊರಿನ ಜನಕ್ಕೇನು ಕೊಡುವವನು ಕೊಡುತ್ತಾ ಇರಲಾಗಿ ನಾವು ತಮಾಷೆ ನೋಡುವುದು ಎಷ್ಟೋ ಅಷ್ಟೇ ಅಲ್ಲವೇ ಅಂತ ಸಂತೋಷ ನಾವು ಹುಡುಗರು ನಮಗೆ ಸ್ವರ್ಗಕ್ಕೆ ಸ್ವರ್ಗವೇ ಭೂಮಿಗೆ ಇಳಿದು ಬಂದಂತೆ ಉತ್ಸಾಹ ಅಂತೂ ದೊಂಬರು ಬಂದದ್ದೊಂದು ನಮ್ಮ ಗ್ರಾಮದಲ್ಲಿ ದೊಡ್ಡ ಹಬ್ಬದಂತ ಮಾರನೇ ದಿನ ಆಟ ಇದಕ್ಕೆ ಸರಿಯಾಗಿ ನಮ್ಮ ಶಾಲೆಯ ಮೇಸ್ಟಿಗೆ ಸ್ವಲ್ಪ ಜ್ವರ ಬಂದಿತ್ತು ಆ ದಿನ ಶಾಲೆಯನ್ನು ಮುಚ್ಚಿದರು ಡೆಪ್ಯುಟಿ ಕಮಿಷನರು ಬಂದರೆ ಆಗುವ ಮರ್ಯಾದೆ ನಮ್ಮ ಊರಿಗೆ ದೊಂಬರ ಆಟ ಬಂದದಕ್ಕಾಯ್ತು ಆ ದಿನ ಊರಿಗೆ ಊರೇ ಆಟವನ್ನು ನೋಡಿತು ಆಟ ಎಷ್ಟು ಚೆನ್ನಾಗಿತ್ತು ಎಂದು ನಾನು ಹೇಳುವುದಿಲ್ಲ ನಮಗೆಲ್ಲ ಬಹಳ ಚೆನ್ನಾಗಿಯೇ ಇತ್ತು ದೊಂಬರ ಹುಡುಗರು ಸಾಲು ಪರಟಿ ಹಾಕುವ ಮೊದಲು ಯಜಮಾನ ಸಣ್ಣ ಗಡೆಯ ಮೇಲೆ ಚಕ್ರ ಸುತ್ತಿದ್ದವರಿಗೆ ಸುತ್ತಿದ್ದವರೆಗೆ ಎಲ್ಲವೂ ನಮಗೆ ಚೆನ್ನವೆ ಊರ ದೊಡ್ಡವರಾದರೂ ಆಶ್ಚರ್ಯ ಪಡೆದೇ ಇರಲಿಲ್ಲ ಎಲ್ಲರಿಗೂ ಬಹಳ ಆಶ್ಚರ್ಯವಾದುದು ಆ ದೊಂಬರ ಹುಡುಗಿ ಚಕ್ರ ಸುತ್ತಿದ ರೀತಿ ನಾನು ಈಚೆಗೆಂತಹ ಗಡೆಗಳನ್ನು ನೋಡಿದ್ದೇನೆ ಈಗ ಅವು ನನಗೆ ಆಗ ಕಂಡಷ್ಟು ದೊಡ್ಡದಾಗಿ ಕಾಣುವುದಿಲ್ಲ ಆದರೂ ಈ ಗಡೆಯೊಂದರಿಂದ ಬಿದ್ದರೆ ಮನುಷ್ಯರು ಬದುಕಲಾರರು ದೊಂಬರ ಹೆಣ್ಣು ಆ ದಿನ ಗಡೆಯನ್ನೇರಿದಾಗ ನನಗಂತೂ ಎಲ್ಲೋ ಆಕಾಶವನ್ನೇ ಮುಟ್ಟಿಬಿಟ್ಟಿದ್ದಾಳೆ ಎಂದು ಕಂಡಿತು ಮೈಗೆ ಒತ್ತಿಕೊಂಡಿರುವಂತೆ ಸೀರೆಯನ್ನು ಬಿಗಿಯಾಗಿ ಉಟ್ಟು ಬಿಗಿಯಾದ ಕುಪ್ಪಸವನ್ನು ತೊಟ್ಟು ನಡುವಿಗೆ ಬಲವಾದ ಪಟ್ಟಿಯೊಂದನ್ನು ಕಟ್ಟಿ ಹುಡುಗಿ ಗಡೆಯನ್ನು ಸುತ್ತಿ ಏರಬೇಕಾದರೆ ತೆಂಗಿನ ಮರವನ್ನೇರುವಂತೆ ತೆಂಗಿನ ಮರವನ್ನೇರುವ ಅಳಿಲ್ ಅಳಿಲಂತೆ ಕಂಡಳು ಸರ್ರನೆ ಏರಿ ಗಡೆಯ ತಲೆಯನ್ನು ಮುಟ್ಟಿ ಅದರ ಮನೆಗೆ ನಡುವನ್ನು ಇರಿಸಿ ಬೆನ್ನ ಮೇಲೆ ಕೆಲವು ಸಾಮು ಹೊಟ್ಟೆಯ ಮೇಲೆ ಕೆಲವು ಸಾಮು ಮಾಡಿ ತೋರಿಸಿ ಕೊನೆಗೆ ಚಕ್ರವನ್ನು ಸುತ್ತಿದಳು ನಡೆಯ ಮೇಲೆ ಕೈಯನ್ನೊತ್ತಿ ಸುತ್ತುವುದಕ್ಕೆ ಮೊದಲು ಮಾಡಿ ವೇಗ ಹೆಚ್ಚಿದ ಮೇಲೆ ಕೈಕಾಲುಗಳನ್ನು ಚಾಚಿ ಅದು ಯಾವುದೋ ರೀತಿಯಿಂದ ಓಟವನ್ನು ಹೆಚ್ಚಿಸಿದಳು ಮೊದಲು ಕೈಕಾಲು ಬೇರೆ ಬೇರೆಯಾಗಿ ಕಾಣುತ್ತಿತ್ತು ಓಟದ ವೇಗ ಹೆಚ್ಚಿದ ಹಾಗೆ ಅವಳು ಗಾಡಿಯ ಚಕ್ರ ಓಡುವಂತೆ ಕಂಡಳು ನೋಡುವ ಜನ ಮೊದಲು ತಮ್ಮ ತಮ್ಮಲ್ಲಿ ಮೆಲ್ಲನೆ ಆಹಾ ಎಷ್ಟು ಚೆನ್ನಾಗಿ ಸುತ್ತುತ್ತಿದ್ದಾಳೆ ಎಲಾ ಅವಳ ಕೈಯಾಡುವುದು ನೋಡೋ ಏನಯ್ಯಾ ಕೈ ಬಿಟ್ಟಳು ಎಂದು ಮೊದಲಾಗಿ ಮಾತನಾಡುತ್ತಿದ್ದವರು ಈ ವೇಗ ಹೆಚ್ಚಾದಾಗ ಮಾತು ನಿಲ್ಲಿಸಿದರು ಏನಾಗುವುದು ಎಂದು ಭೀತಿಯಿಂದ ಉಸಿರು ಬಿಗಿ ಹಿಡಿದುಕೊಂಡರು ಒಳಗೊಳಗೆ ಸದ್ಯ ಇವಳು ಇಳಿದು ಬಂದರೆ ಸಾಕು ಎಂದುಕೊಂಡರು ಅವಳ ತಮ್ಮ ಒಂದು ಕಡೆ ನಿಂತು ಸಣ್ಣ ಡೋಲು ಬಡಿಯುತ್ತಿದ್ದನು ಅವಳ ತಂದೆ ಒಂದು ಕಡೆಯಲ್ಲಿ ಕುಳಿತು ದೊಡ್ಡ ಡೋಲು ಬಡಿಯುತ್ತಿದ್ದನು ಅವಳ ತಾಯಿ ಅವನ ಪಕ್ಕದಲ್ಲೇ ಕುಳಿತು ಮಗಳ ಕಡೆಗೆ ನೋಡುತ್ತಿದ್ದಳು ಈ ಚಕ್ರದ ಸುತ್ತು ಬಹಳ ಸುತ್ತಿದ ಮೇಲೆ ಊರಿನ ಗೌಡ ದೊಂಬರ ಯಜಮಾನನಿಗೆ ಸಾಮು ಸಾಕು ಬಿಡು ಎಂದನು ಅವನಿನ್ನೇನು ಆಯ್ತು ಸ್ವಾಮಿ ಅದೂ ಆಯ್ತು ಎಂದನು ಹುಡುಗಿ ಸ್ವಲ್ಪದರಲ್ಲೇ ಸುತ್ತುವುದನ್ನು ನಿಲ್ಲಿಸಿ ಸರ್ರನೆ ಎದ್ದು ಗಡೆಯ ತಲೆಯಲ್ಲಿ ಎಡಗಾಲಿನ ಮೇಲೆ ನಿಂತು ಗುಂಪಿಗೆ ನಮಸ್ಕಾರ ಹಾಕಿ ಹಗ್ಗವೊಂದರ ಮೇಲೆ ಜಾ ಕುಳಿತು ಜಾರಿ ನೆಲಕ್ಕೆ ಬಂದಳು ತನ್ನ ಬಟ್ಟೆಯನ್ನು ಮೇಲೆ ಹಾಕಿಕೊಂಡು ತನ್ನ ತಾಯಿಯ ಪಕ್ಕದಲ್ಲಿ ನಿಂತುಕೊಂಡಳು ನಾನು ಆಗ ಇನ್ನೂ ಎಳೆಯವನು ಆದರೆ ನನಗೂ ಅವಳ ಆ ದಟ್ಟಿಯ ವೇಷವನ್ನು ನೋಡಬೇಕೆನ್ನುವಂತಿತ್ತು ವಯಸ್ಸಾದವರ ಮಾತನ್ನು ಕೇಳು ಕೇಳಬೇಕಾದದ್ದೇನು ನಮ್ಮ ಉಪಾಧ್ಯಾಯರ ಮನೆಯಲ್ಲಿ ಗೌಡರ ಮನೆಯಲ್ಲಿ ದೊಡ್ಡ ಹುಡುಗರಿದ್ದರು ಅವರು ನಮ್ಮ ಪಾಠಶಾಲೆಗೆ ಬರುತ್ತಿದ್ದರು ಅವರವರ ಮಾತು ಆಮೇಲೆ ಮೂರು ದಿನ ಹುಡುಗಿಯನ್ನು ಹೊರತು ಬೇರೆ ವಿಷಯಕ್ಕೆ ಹೋಗಲೇ ಇಲ್ಲ ದೊಡ್ಡವರಿಗೂ ಹೀಗೆ ಆಗಿರಬೇಕು ಆದರೆ ಸಂಪ್ರದಾಯವಂತರು ಇಂಥ ಸಂಪ್ರ ಇಂಥ ಸಂದರ್ಭದಲ್ಲಿ ಮಾತನಾಡುವಂತಿಲ್ಲ ಊರಿನಲ್ಲಿ ಒಬ್ಬರಿಬ್ಬರು ರಸಿಕರಾದ ಜನ ಇದ್ದರು ಅವರು ಉಳಿದ ಜನರ ಭಯಕ್ಕಾಗಿ ಸುಮ್ಮನೆ ಇದ್ದರೆಂದು ನನ್ನ ಭಾವನೆ ಅಂಥ ಊರಿನಲ್ಲಿ ಏನೂ ಗುಜು ಗುಂಪು ಇರಲಿಲ್ಲವಾದುದರಿಂದ ಇವರೆಲ್ಲರ ಬುದ್ಧಿವಂತ ಇವರೆಲ್ಲ ಬುದ್ಧಿವಂತರ ಹಾಗೆ ನಡೆದುಕೊಂಡರೆಂದು ಊಹಿಸಬಹುದು ದೊಂಬರು ಅಂದು ಮನೆಯ ದಿನ ಮಾರನೇ ದಿನವೂ ನಮ್ಮೂರಿನಲ್ಲಿ ಇದ್ದು ಗೌಡನಿಂದ ಮರ್ಯಾದೆಯನ್ನು ತೆಗೆದುಕೊಂಡು ಪಕ್ಕದ ಊರಿಗೆ ಹೋದರು ಹುಡುಗರಷ್ಟೇ ದೊಂಬರ ಬರವು ಹೋಗು ಹುಡುಗರಷ್ಟಕ್ಕೆ ದೊಂಬರ ಬರವು ಹೋಗು ಮುಗಿದಂತಾಯ್ತು ಆದರೆ ಊರಿನ ದೃಷ್ಟಿಯಿಂದ ಒಂದು ತಂಟೆ ಉಳಿಯಿತು ದೊಂಬರು ಊರು ಬಿಟ್ಟು ಹೋದ ದಿನ ವೆಂಕಟಶ್ಯಾಮಿ ಇನ್ನು ಕೆಲವರ ಸಹಿತ ಅವರ ಜೊತೆಗೆ ಹೋದರು ಉಳಿದವರೆಲ್ಲ ಸ್ವಲ್ಪ ದೂರ ಹೋಗಿ ಹಿಂದಕ್ಕೆ ಬಂದರು ವೆಂಕಟಸ್ವಾಮಿ ಇನ್ನೂ ಸ್ವಲ್ಪ ದೂರ ಹೋಗಿ ಬರುತ್ತೇನೆಂದನು ಆ ದಿನವೆಲ್ಲ ಬರಲಿಲ್ಲ ಮಾರನೆಯ ದಿನ ಪಕ್ಕದೂರಿನಿಂದ ಬಂದವರು ಯಾರೋ ಒಬ್ಬರು ಅವನು ದೊಂಬರ ಜೊತೆಯಲ್ಲೇ ಇದ್ದಾನೆ ಎಂದು ಹೇಳಿದರು ಯಾರೋ ಕೇಳಿದ್ದಕ್ಕೆ ಅವನು ಅರ್ಧ ನಗುತ್ತಾ ತಾನು ಆ ದೊಂಬರ ಹುಡುಗಿಯನ್ನು ಮದುವೆಯಾಗುತ್ತಾನೆಂದು ಹೇಳಿದನಂತೆ ಆ ಮಾತು ಊರನ್ನು ಮುಟ್ಟಿತು ವೆಂಕಟಶಾಮಿ ಮನೆಯಲ್ಲಿ ಗೋಳೆದ್ದಿತು ಊರಿನಲ್ಲಿ ಉಳಿದ ಜನಕ್ಕೂ ಸ್ವಲ್ಪ ಚಿಂತೆಯೇ ಆಯಿತು ವೆಂಕಟಶ್ಯಾಮಿ ತಾಯಿ ಮುನಿಯಮ್ಮ ಗಣ್ಣನನ್ನು ಕೂಗಿ ಮಗನನ್ನು ಕರೆತರಬಾರದೇ ಎಂದಳು ಅವನು ಒಡನೆ ಕಿವಿಗೆ ಹಾಕಿಕೊಳ್ಳಲಿಲ್ಲ ಅವಳು ಸ್ವಲ್ಪ ಒತ್ತಾಯ ಮಾಡಿ ಹೆತ್ತ ಮಗ ಎಂದರೆ ಇಷ್ಟು ಗತ್ಯ ಬೇಡವೇ ಎಂದಳು ಅವನು ಆಗಲೂ ಕದಲದ ಇರಲು ಮಗ ಎಂತ ಪೋಲಿ ಕೆಲಸಕ್ಕೆ ಹೋದರೂ ನೋಡುತ್ತಾ ಇದೆಯಲ್ಲ ಇದೇನೋ ನಿನಗೆ ತಿಳಿದ ನಡತೆ ಎಂದು ಕೇಳಿದಳು ಅದರ ಹಿಂದಿನ ವರುಷ ವೆಂಕಟಶ್ಯಾಮಿಗೆ ಮದುವೆ ಮಾಡುವ ಮಾತು ಬಂದಿತ್ತು ತಾಯಿ ಇಷ್ಟು ಬೇಗನೆ ಬೇಡವೆಂದಿದ್ದಳು ನರಸ್ ಸರಸ್ ನರಸ ಈಗ ಆ ಮಾತು ತೆಗೆದ ಐದನಿಗೆ ವಯಸ್ಸಾಯ್ತು ಸೊಸೇನ ತರೋಣ ಅಂದ್ರೆ ಯಜಮಾನಿ ಪಟ್ಟ ಹೋಗುತ್ತೆ ಅಂತ ಬೇಡ ಅಂದ್ಯಲ್ಲ ಈಗ ಅನುಭವಿಸು ಯಜಮಾನಿತನವನ್ನು ಎಂದನು ಅವಳು ನಿನ್ನ ಯಜಮಾನತನಕ್ಕೆ ನನ್ನ ಯಜಮಾನಿತನ ಎಲ್ಲ ಸಾಕು ಹುಡುಗ ದೊಂಬರ ಹುಡುಗಿನ ಕಟ್ಟಿಕೊಂಡಾನು ಹೋಗಿ ಕರ್ತ ಎಂದಳು ಅಲೆ ಅಲೆ ಯಜಮಾನಗಿತ್ತಿ ಎಷ್ಟು ಮಾತನಾಡ್ತೀಯಾ ಬಿಡತ್ತಾ ನೀನೇನು ಮಗನ ದೊಂಬರಿಗೆ ಹೆತ್ತಿಯ ಅವನು ದೊಂಬರ ಹುಡುಗಿನ ಮದುವೆ ಆಗೋಕೆ ಆ ಕೈನೇ ಎಲ್ಲೋ ಒಸಿ ನಕ್ ನಕ್ಕಾಳೆ ಆ ಕೈನೆ ಎಲ್ಲೋ ಒಸಿ ನಕ್ಕಾಳೆ ಇವ ಹಂಗೆ ನಿಂತಾನೆ ಇದಕ್ಕ್ಯಾಕ ಇಷ್ಟು ಕೂಗಾಟ ಎರಡು ದಿನ ನೋಡ್ತಾನೆ ಬರುತ್ತಾನಾ ಎಂದು ತಂದೆ ಮಾತು ಮುಗಿಸಿದರು ದಿಕ್ಕು ತೋಚದೆ ಮನಿಯಮ್ಮ ಗೌಡರಲ್ಲಿ ಫಿರ್ಯಾದ ಮಾಡಿದಳು ಗೌಡನು ಊರ ಇನ್ನು ಕೆಲವರು ದೊಡ್ಡವರು ಚಾವಡಿಯಲ್ಲಿ ಕುಳಿತಿರಬೇಕಾದರೆ ಮುನಿಯಮ್ಮನ ಕೂಗಾಟ ಅವರ ಕೆಲಸವನ್ನ ಕೆಡಿಸಿತು ನರಸ ಅಸಡ್ಡೆ ಮಾಡಿದ ಹಾಗೆ ಗೌಡ ಆ ಮಾತ್ ಈ ಮಾತನ್ನು ಬಿಡುವಂತಿರಲಿಲ್ಲ ಊರಿನ ಹೆಸರು ಕೆಟ್ಟಿತು ಎಂದು ಯೋಚನೆ ಅವನಿಗೆ ತನ್ನ ಊರಿನ ನಾಯಿಂದನ ಮಗ ಮಗನನ್ನ ಯಾರೋ ದೊಂಬರದ ಹುಡುಗಿ ಹಾರಿಸಿಕೊಂಡು ಹೋದಳು ಎಂದರೆ ಬೇಟಗಾರನ ನಾಯಿಯನ್ನು ನರಿ ಎತ್ತುಕೊಂಡು ಹೋದ ಹಾಗೆ ಗೌಡನ ಗೌಡಿಗೆ ಮರ್ಯಾದೆ ಕಡಿಮೆ ಅವನು ತೋಟಿ ಮರಿನನ್ನು ಕರೆದು ಲೋ ಹೋಗಿ ಆ ವೆಂಕಟಶ್ಯಾಮಿನ ಆ ದೊಂಬರ ಯಜಮಾನ ಕರ್ತಾರೋ ಎಂದು ಹೇಳಿದನು ಗೌಡರ ಮಗನನ್ನ ಹೇಗಾದ್ರು ಗೌಡ ಮಗನನ್ನ ಹೇಗಾದ್ರೂ ಉಳಿಸಿಕೊಡುತ್ತಾನೆ ಎಂದು ಮುನಿಯಮ್ಮ ಮನೆಗೆ ಹೋದಳು ವೆಂಕಟಶ್ಯಾಮಿಯನ್ನು ಕರೆತರಿಸುವುದಕ್ಕೆ ಮಂಗ ಹೋಗಬೇಕಾಗ್ಲಿಲ್ಲ ಊಟದ ಹೊತ್ತಿಗೆ ಮನೆಗೆ ಅವನೇ ಬಂದ ಆಗ ನರಸ ಊಟಕ್ಕೆ ಕೂತಿದ್ದ ಮುನಿಯಮ್ಮ ಮಗನನ್ನು ಏನೋ ಶಾಮಿಗ ನಿನ್ನೆ ಮನೆಗೆ ಬರ್ಲಿಲ್ಲ ಎಂದಳು ಹೇಳಿದಳು ನರಸ ಅವನನ್ನು ಮಾತನಾಡುವುದಕ್ಕೆ ಬಿಡದೆ ಏನೋ ಕೆಲಸ ಇತ್ತು ಪಕ್ಕದ ಊರಾಗೆ ಇದ್ದೆ ಅದಕ್ಕೇನು ಅಷ್ಟು ಇಶಾರಣೆ ಎಂದ ವೆಂಕಟಶ್ಯಾಮಿ ಕೈ ಕಾಲು ತೊಳೆದುಕೊಂಡು ತಂದೆಯ ಜೊತೆ ಊಟಕ್ಕೆ ಕೂತ ಅವನ ತಾಯಿಗೆ ಆ ದೊಂಬರ ಹುಡುಗಿಯ ಮಾತನ್ನು ಎತ್ತಬೇಕು ವಿಷಯ ಫೈಸಲ್ ಮಾಡಬೇಕು ಅಂತ ಆತುರ ಆದರೆ ಗಂಡ ಪ್ರಾಯಶಃ ಚರ್ಚೆಗೆ ಅಡ್ಡಿ ಬರುತ್ತಾನೆ ಅಂತ ಸಂದೇಹ ಇದರಲ್ಲಿ ಅವಳು ಎಲ್ಲೋ ಮನಸ್ಸಾಗಿ ಮಗನಿಗೆ ಬಡಿಸಿದಳು ಅರ್ಧ ಊಟ ಆಗಬೇಕಾದ್ರೆ ವೆಂಕಟಶ್ಯಾಮಿ ತಂದೆನ ಅಪ್ಪಾಜಿ ನಾನ್ ನಿನ್ನ ಒಂದು ಮಾತು ಕೇಳಬೇಕು ಅಂತ ಇದ್ದೆ ಅಂದ ಏನಪ್ಪಾ ಅದು ನಾನು ಮೊನ್ನೆ ರಾಯರ ಮಗನಿಗೆ ಕೆಲಸ ಮಾಡಿದಾಗ ಅವರು ವೆಂಕಟಶ್ಯಾಮಿ ನಿನ್ನ ಕೈ ಬಹಳ ನಯವಾಗಿದೆ ಇಷ್ಟು ನಯವಾಗಿ ಕೆಲಸ ಮಾಡೋರು ಬೆಂಗಳೂರಲ್ಲೂ ಇಲ್ಲ ನೀನು ಬೆಂಗಳೂರಿಗೆ ಬಂದ್ರೆ ತಿಂಗಳಿಗೆ ಮೂವತ್ತು ರೂಪಾಯಿ ಸಂಪಾದಿಸಬಹುದು ಎಂದರು ನಾನು ಬೆಂಗಳೂರಿಗೆ ಹೋಗೋಣ ಅಂತ ಮಾಡಿದ್ದೇನೆ ಅಪ್ಪಾಜಿ ಅಂದ ಮುನಿಯಮ್ಮ ಏನೋ ಶ್ಯಾಮಿಗಾ ನಿಮ್ಮಪ್ಪನ ಕೇಳಿಬಿಟ್ರೆ ಆಯ್ತು ಅಲ್ಲೇ ಅಮ್ಮನಿಗೆ ಹೇಳೋದು ಬೇಡ ಹೇಳೋದು ಕೇಳೋದು ಏನು ಬೇಡ ಎಂದಳು ವೆಂಕಟಶ್ಯಾಮಿ ನಿನ್ನ ಕೇಳದಿರ ಹೋಗುತ್ತೀನ ಅಮ್ಮ ನೀವಿಬ್ಬರು ಇದ್ದೀರಾ ಅಂತಾನೆ ಈಗ ಹೇಳಿದ್ದು ಅಂದ ತಂದೆ ಹೋಗುವಂತೆ ವೆಂಕಟಶ್ಯಾಮಿ ನಾಡಿದ್ರಲ್ಲಿ ಹೋಗೋಣ ಅಂತ ಇದ್ದೀನಿ ತಂದೆ ನೋಡೋಣವಂತೆ ಶಾನುಭೋಗ್ರನು ಕೇಳಬೇಕು ಗೌಡ್ರನ್ನು ಕೇಳಬೇಕು ಊರು ಬಿಟ್ಟು ಹೋಗೋ ಮಾತು ದನಿಗಳು ಒಪ್ಪಬೇಕೋ ಇಲ್ಲೋ ಶಾನುಭೋಗರು ಗೌಡ್ರು ಹೋಗಬಹುದು ಅಂದ್ರೆ ಮಗುನ ಬೆಂಗಳೂರಿಗೆ ಕಳಿಸ್ತಿ ಏನು ಇರೋ ಒಬ್ಬ ಮಗನ ಬೆಂಗಳೂರಿಗೆ ಕಳಿಸಿ ನಾನು ನೀನು ಇಲ್ಲಿ ಸರಸಗಳಾಡುತ್ತಾ ಇರೋಣ ಎಂದಳು ಮುನಿಯಮ್ಮ ತಂದೆ ಏನೇ ಇದು ಮನೆ ಯಜಮಾಂತಿ ಬಹಳ ಬಾಯಿ ಬಿಚ್ಚತಾ ಇದೀಯ ಮಗ ದೊಡ್ಡವನಾದ ಅಂಬಾಲೋ ಶಾನೇ ಮಾತಾಡಬೇಡ ಮುಚ್ಚಿರಲಿ ಬಾಯಿ ಎಂದ ಮುನಿಯಮ್ಮ ಗೊಣಗಿಕೊಂಡು ಸುಮ್ಮನಾದಳು ವೆಂಕಟಶ್ಯಾಮಿ ತಂದೆಗೆ ನಿಜವಾಗಿ ಮನೆಯಲ್ಲಿ ಭಯ ಮನಸ್ಸಿನಲ್ಲಿ ಭಯ ಹುಟ್ಟಿತು ಈ ಬೆಂಗಳೂರಿನ ಪಯಣಕ್ಕೂ ಆ ದೊಂಬರ ಹುಡುಗಿಗೂ ಏನೋ ಸಂಬಂಧ ಇದೆ ಎಂದು ಅವನಿಗೆ ತೋರಿತು ಮಗನು ಆ ಹುಡುಗಿಯನ್ನು ಕಟ್ಟಿಕೊಂಡು ಹತ್ತು ದಿನ ಓಡಿಯಾಡಿದ್ದರೆ ಅವನು ಬೇಡವೆನ್ನುತ್ತಿರಲಿಲ್ಲ ನಾಲ್ಕು ಜನರಲ್ಲಿ ಸ್ವಲ್ಪ ತಲೆ ತಗ್ಗಿಸ್ ಬಗ್ಗಿಸಬೇಕಾಗುವುದು ಆದರೆ ಮಾತು ಬಂದಾಗ ತಿಳಿಯದ ಹುಡುಗ ಎಂದರಾಯ್ತು ಈಗ ಯಾಕೋ ಗ್ರಾಮದಲ್ಲಿ ಉಳಿಯುವ ಸಂದರ್ಭ ಕಾಣದಿಲ್ಲ ಈ ಮಗ ಬೆಂಗಳೂರಿಗೆ ಹೋಗೋಣ ಗ್ರಾಮಕ್ಕೆ ಬೇರೆ ನಾಯಿಂದ ಬರೋಣ ನನ್ನ ಇನಾಮತಿಯನ್ನು ಕಿತ್ತುಕೊಳ್ಳೋಣ ಆ ಇನಾಮತಿಯಲ್ಲಿ ಬರುವ ಬೆಳೆ ಅಷ್ಟೇನೂ ಇಲ್ಲ ಆದರೆ ಈ ನಾವು ಹಿಡಿದಿರುವ ಮರ್ಯಾದೆ ಗ್ರಾಮದ ನೌಕರ ಎನ್ನುವ ಹೆಮ್ಮೆ ಇದೆಲ್ಲ ದೊಡ್ಡದು ಇದಕ್ಕೇನು ಗತಿ ಮಗ ಹುಡುಗಿಯ ಮಾತನ್ನು ಏನಾದರೂ ಎತ್ತಿದ್ದರೆ ಹೀಗೆಲ್ಲ ಮಾಡಬಾರದು ಅಂತ ಬುದ್ಧಿ ಹೇಳಬಹುದಾಗಿತ್ತು ಇದಕ್ಕೆ ಈಗ ಅವಕಾಶವಿಲ್ಲ ತಂದೆಯಾದವನು ಬೆಳೆದ ಮಗನಿಗೆ ತಾನಾಗಿ ಇಂಥ ಮಾತನ್ನೆತ್ತಿ ಹೇಳುವುದಕ್ಕಾಗುವುದಿಲ್ಲ ಏನು ಮಾಡುವುದು ಎಂದು ಅವನು ತೋರದೆ ಊಟ ಮುಗಿಸಿಕೊಂಡು ಗೌಡರ ಮನೆಗೆ ಹೋದನು ಅವನು ಅತ್ತ ಹೋಗುತ್ತಾ ಇಲ್ಲಿ ಮುನಿಯಮ್ಮ ಎಲ್ಲ ಶಾಮಿಗ ಊರ ಜನ ಏನಲ್ಲ ಅಂತಾರಲ್ಲ ಅಪ್ಪಾಜಿ ಇಂಥ ಮಾತಿಗೆ ಸಿಕ್ಕುವುದೇನೋ ಎಂದಳು ಏನಂತಾರಮ್ಮ ದೊಂಬರ ಹುಡುಗಿನ ಕಂಡು ಮರಳಾದ ಅಂತಾರಲ್ಲೋ ಯಾವಾಗಲೂ ಅವರ ಜೊತೆಗೆ ಇರುತ್ತಿ ಅಂತಲ್ಲ ಹೌದಮ್ಮ ಹೀಗೆ ಮಾಡಬಹುದೇನೋ ಗಿವ್ದೋ ಅವಳನ್ನು ಬಿಟ್ಟು ನಾನಿರ್ಲಾರೆ ಅಮ್ಮ ಈಗನ್ನೋರುಂಟೇನೋ ಹೆತ್ತೋರು ಸಾಕಿದೋರ ಮರ್ಯಾದೆ ಬೇಡವಾ ಜಾತಿಯವರು ಏನೊಂದಾರು ಅನ್ನೋ ಭಯ ಬೇಡವಾ ಅದಕ್ಕೆ ಕಾಣಮ್ಮ ಬೆಂಗಳೂರಿಗೆ ಹೋಗುತ್ತೀನಿ ಅಂದದ್ದು ಬೆಂಗಳೂರಿಗೆ ಅವಳು ಬರುತ್ತಾಳೇನೋ ಬಂದರೂ ಬರಬಹುದು ಇಲ್ಲಂತೂ ಅವಳು ನನಗೆ ಸಂಸಾರ ಮಾಡೋ ಹಂಗಿಲ್ಲ ಬೆಂಗಳೂರಿಗೆ ಹೋಗಿ ನೋಡ್ತೀನಿ ಅಪ್ಪ ಅಮ್ಮನ ಮರೆತು ಬಿಟ್ಟು ಯಾಕೆ ಮರಿತೀನಿ ಅಮ್ಮ ದುಡ್ಡು ಕಳಿಸ್ತೀನಿ ಅಂದ್ರೆ ದೊಂಬರ ಹುಡುಗಿನ ನನ್ನ ಸೊಸೆ ಅನ್ನಬೇಕೇನೋ ನಾನು ಅಮ್ಮ ಅದು ಬಂಗಾರದಂತ ಮಾ ಹೌದಪ್ಪ ಹೌದು ಅವಳು ನಿನಗೆ ಬಂಗಾರ ನೋಡಿದವರಿಗೆಲ್ಲಾ ಬಂಗಾರ ಅವರ ಅಪ್ಪನಿಗೆ ಬಂಗಾರ ಮುನಿಯಮ್ಮ ಆಳುತ್ತಾ ಕುಳಿತಳು ವೆಂಕಟಶ್ಯಾಮಿ ಯೋಚನೆ ಮಾಡುತ್ತಾ ಕುಳಿತು ಇಷ್ಟು ಮಾತನಾಡಿದ್ದನು ಇನ್ನು ಈ ಚರ್ಚೆಗೆ ಕೊನೆ ಕಾಣದ ಬೀದಿಗೆ ಎದ್ದು ಬೀದಿಗೆ ನಡೆದನು ಮುನಿಯಮ್ಮ ಹೊರಕ್ಕೆ ಬಂದು ನೋಡಿದ್ದರೆ ಅವನು ದೊಂಬರು ಇಳಿದಿದ್ದ ಊರಿನ ಕಡೆಗೆ ಹೋದದ್ದು ತಿಳಿಯುತ್ತಿತ್ತು ವೆಂಕಶ್ಯಾಮಿ ತಂದೆ ಗೌಡನ ಹತ್ತಿರ ಬರುವ ವೇಳೆಗೆ ಗೌಡ ಗೌಡನ ಸಂಗರ ದೊಂಬ ದೊಂಬರ ಯಜಮಾನ ಮಾತನಾಡುತ್ತಿದ್ದ ಹೌದು ಮಾಸ್ವಾಮಿ ಊರ ಗೌಡೋಳು ನೀನು ಇಶಾರಿಸಿ ಸರಿಪಡಿಸಿದರ ಇದ್ರೆ ನಮ್ಮಂತವರ ಗತಿ ಏನು ನಾವು ಕಾಗೆ ತಿಂಬೋರು ಇವರು ಕೋಳಿ ತಿಂಬೋರು ಈ ಹೈದಾ ಬಂದು ನಮ್ಮ ಸಂಬಂಧ ಬೇಡೋದುಂಟೆ ಇವ ಬಂದು ನಮ್ಮ ಹುಡುಗಿನ ಹಾರಿಸಿಕೊಂಡು ಹೋದ್ರೆ ನಮ್ ಜೀವನ ಹೆಂಗಾಗೋದು ನಾನು ಮುದುಕನಾದೆ ನನ್ನ ಹೆಂಡೋರು ಗಡೆ ಹತ್ತೋ ಹಂಗಿಲ್ಲ ಹೈಕುಳು ಇನ್ನ ಸಣ್ಣದು ಗಡೆ ಮುರಿದು ಒಲೆ ಹಚ್ಚಿ ಅದ್ರಾಗೆ ನಾವು ಏನ್ ಆಡೋದು ಗೌಡ ನಿನ್ನ ಮಗಳನ್ನ ಅವನ ಜೊತೆಗೆ ಹೋಗಬೇಡ ಅಂದರಾಗದೇನೋ ಎಂದು ಹೇಳಿ ಆ ವೇಳೆಗೆ ನರಸ ಬರಲು ಅವನನ್ನು ಕುರಿತು ನಿನ್ನ ಮಗನ ಮಾತೋ ಎಂದನು ನರಸ ಬಂದು ಸುಮ್ಮನೆ ಕೂತನು ದೊಂಬರವನು ಹೇಳಿ ಆಯ್ತು ಮಾಸ್ವಾಮಿ ಅವಳಿಗೂನು ಅಪ್ಪ ಅಮ್ಮನ ಬಿಡೋ ಇಷ್ಟ ಅಷ್ಟಿಲ್ಲ ಆದ್ರೂ ಈ ಪ್ರಾಯಸ್ತನ ಕಂಡರೆ ಮನಸ್ಸು ಕದಲುತ್ತದೆ ಅಂತ ಕಾಣುತ್ತದೆ ಅಡು ತಾ ಕುಳಿತವಳೆ ಹಂಗೋ ಹಿಂಗೋ ಮಾಡಿ ಇವನ್ನ ನಮ್ಮನೆ ತಾವ್ಲಿಂದ ಅಟ್ಟಿದೆ ಇನ್ನೈದಾರು ದಿನ ನಾವೇನು ಗಡೆ ಕಟ್ಟೋ ಹಂಗಿಲ್ಲ ಎಲ್ಲೋ ಜ್ಞಾನವಾಗಿ ಅವಳು ಅಲ್ಲಿಂದ ಬಿದ್ದರೆ ಏನು ಮಾಡೋಣ ದೊಡ್ಡ ದಣಿಗಳು ನಿಮ್ಮಿಂದ ಬದುಕೋಣ ಅಂತ ಬಂದ್ವಿ ಈಗ ಹಿಂಗಾಗಿ ಬಿಟ್ಟಿದೆ ಎಂದ ವೆಂಕಟಶ್ಯಾಮಿ ತಂದೆ ಇದನ್ನೆಲ್ಲ ಕೇಳಿದ ಹಾಗಾದರೆ ಭಯವಿಲ್ಲ ಎಂದುಕೊಂಡ ಗೌಡನಿಗೆ ನಾನು ಇದೇ ಮಾತೇ ಹೇಳೋಣ ಅಂತ ಬಂದೆ ಇವರು ಬೇಡ ಅಂತ ನಾವು ಇವರು ಬೇಡ ಅನ್ ಎಂತ ನಾವು ಬೇಡ ಅಂತ ಹೇಳುತ್ತಿರುವಾಗ ಇನ್ನೇನು ನಾಲ್ಕು ಜನ ದೊಡ್ಡವರು ಚೀಗುಟ್ಟಿದರೆ ಆಯ್ತು ಎಂದ ಸ್ವಲ್ಪ ಹೊತ್ತು ಮಾತನಾಡಿದ ಮೇಲೆ ದೊಂಬರು ನಮ್ಮೂರಿಂದ ದೂರದ ಊರಿಗೆ ಹೊರಟು ಹೋಗಬೇಕೆಂದು ಇಲ್ಲಿ ಇವರು ವೆಂಕಟಸ್ವಾಮಿಯ ಮೇಲೆ ಕಾವಲು ಹಾಕುವುದೆಂದು ಏರ್ಪಾಡಾಯಿತು ಅವರವರು ಅವರವರ ಮನೆಗೆ ಹೋದರು ದೊಂಬರು ದೂರದ ಹಳ್ಳಿಗೇನು ಹೋದರು ಆದರೆ ಎಷ್ಟು ದೂರ ಹೋದರೆ ತಾನೇ ವೆಂಕಟಶ್ಯಾಮಿಗೆ ಸಿಗದಷ್ಟು ದೂರ ಆದೀತು ಅಲ್ಲದೆ ನಿಜವಾಗಿ ಅದು ಬಹಳ ದೂರವೂ ಅಲ್ಲ ನಮ್ಮ ಈ ಬಯಲ ಸೀಮೆಯಲ್ಲಿ ನಾಲ್ಕು ಹಳ್ಳಿ ಆಚೆ ಹೋದರೆ ಬಹಳ ದೂರ ಅಂತ ಲೆಕ್ಕ ಒಂದು ಹಳ್ಳಿಯಲ್ಲಿ ನಿಂತರೆ ಇನ್ನೊಂದು ಹಳ್ಳಿ ಕೈಗೆ ಸಿಕ್ಕುವ ಹಾಗೆ ಇರುತ್ತದೆ ಬೇಕು ಎಂದರೆ ಪ್ರಾಯದ ಹುಡುಗ ಒಂದು ದಿನಕ್ಕೆ ಹತ್ತು ದೂರವನ್ನು ಅಳೆಯಬಹುದು ವೆಂಕಟಶ್ಯಾಮಿ ಆ ಹುಡುಗಿ ಹತ್ತಿರ ಹೋಗುವುದನ್ನು ಬಿಡಲಿಲ್ಲ ಮನೆಯಲ್ಲಿ ತಾಯಿ ಗಲಾಟೆ ಮಾಡುತ್ತಲೇ ಇದ್ದಳು ತಂದೆ ಕೂಡ ಮುಖ ಕೊಟ್ಟು ಮಾತನಾಡದೆ ತನ್ನ ಕೋಪವನ್ನು ತೋರಿಸುತ್ತಾ ಇದ್ದ ವೆಂಕಟಶ್ಯಾಮಿ ಲಕ್ಷ್ಯ ಮಾಡಲಿಲ್ಲ ಭಾನುವಾರ ಭಾನುವಾರ ನಾವು ಹುಡುಗರು ಈ ಕೆರೆ ಇದೆಯಲ್ಲ ಇದರ ಆಚೆ ಗಿಡದಲ್ಲಿ ಕಾರೆಹಣ್ಣು ಮಿರುಪೆಹಣ್ಣು ಕಾಯಿ ಏನು ಸಿಕ್ಕಿದರೆ ಅದನ್ನು ತಿನ್ನುವುದಕ್ಕೆ ಅಲಿಯುತ್ತಿದ್ದೆವು ಒಂದು ಭಾನುವಾರ ನಾವಲ್ಲಿ ಹೋದಾಗ ವೆಂಕಟಶ್ಯಾಮಿಯು ಆ ಹುಡುಗಿಯು ಅಲ್ಲಿ ಇದ್ದರು ವೆಂಕಟಶ್ಯಾಮಿ ಕೈಯಲ್ಲಿ ಬಿಲ್ಲು ಇತ್ತು ಅವನು ದಂಬರ ಹುಡುಗಿಗಾಗಿ ಕಾಗೆಗಳನ್ನು ಹೊಡೆಯುತ್ತಿದ್ದ ನಮ್ಮ ಜೊತೆಗೆ ಬಂದಿದ್ದ ದೊಡ್ಡ ಹುಡುಗರು ವೆಂಕಟಶ್ಯಾಮಿಯ ಜೊತೆಯಲ್ಲಿ ಹುಡುಗಿರುವುದನ್ನು ನೋಡಿ ಅವಳಿಗಾಗಿ ಅವನು ಮಾಡುವ ಕೆಲಸವನ್ನು ನೋಡಿ ನಕ್ಕರು ಆ ಹುಡುಗಿ ಸೆರಗಿನಿಂದ ಮುಖಮರೆಸಿಕೊಂಡಳು ವೆಂಕಟಶ್ಯಾಮಿ ಏನು ನಾಚಿಕೊಳ್ಳಲಿಲ್ಲ ನನಗೆ ಆಗ ನನ್ನ ಜೊತೆಯವರ ಆ ನಗು ಯಾಕೆ ಎಂದು ತಿಳಿಯಲಿಲ್ಲ ಆಮೇಲೆ ಇವರೆಲ್ಲ ನೋಡಿದ ಹುಡುಗಿನ ಒಲಿಸಿಕೊಳ್ಳಕ್ಕೆ ನಾಯಿಂದ ಕಾಗೆ ಹೊಡೆಯೋಕೆ ಹೊರಟಿದ್ದಾನೆ ಎಂದು ಮಾತು ಉರಳೆಲ್ಲ ಹರಡಿತು ಈಗಲೂ ಈ ಕಡೆ ದೊಂಬ ಜೊತೆಗೆ ದೋಸ್ತಿ ಮಾಡಿ ನಾ ನಾಯಿ ನಾ ಎಂದು ಗಾದೆನೆ ಇದೆ ಆ ದಿನವೂ ಆ ಮಾರನೇ ದಿನವೂ ನಮ್ಮೂರ ಗೌಡರ ಮನೆಯಲ್ಲಿ ಮರಿಯಪ್ಪ ಸ್ವಲ್ಪ ಹೊತ್ತಾದ ಮೇಲೆ ಆ ದಾರಿಯಲ್ಲಿ ಬರುತ್ತಾ ಇದ್ದನಂತೆ ಇಲ್ಲಿ ಹುಲ್ಲಿನ ಮೇಲೆ ಯಾರೋ ಇಬ್ಬರು ನಿಂತಿದ್ದರು ಭೂತ ಅಲ್ಲ ಅಂತ ತಿಳಿದು ಬಿಟ್ರೆ ಅವನೇನು ಯೋಚನೆ ಮಾಡುವನಲ್ಲ ಅದನ್ನು ಖಾತ್ರಿ ಮಾಡಿಕೊಳ್ಳುವುದಕ್ಕೆ ಯಾರದು ಎಂದು ಕೇಳಿದಾಗ ವೆಂಕಟಶ್ಯಾಮಿ ನಾನು ಮರಿಯಣ್ಣ ಎಂದ ಏನೋ ಈ ಸತ್ನಲ್ಲಿ ಇಲ್ಲಿ ನಮ್ಮ ಎಲ್ಲ ಹೋಗಿತ್ತು ಹುಡುಕಿಕೊಂಡು ಬಂದೆ ವೆಂಕಟಶ್ಯಾಮಿ ಏನೋ ಬಿಡು ಎಂದು ಮರಿಯಣ್ಣ ಎರಡು ಹೆಜ್ಜೆ ಇಟ್ಟು ತಿರುಗಿ ನೋಡಿ ಪಡ್ಡೆ ಸಿಕ್ಕಿರುವ ಆಗಿದೆಯಲ್ಲಾ ಎನ್ನುತ್ತಾ ಮುಂದಕ್ಕೆ ಹೊರಟು ಹೋದ ಮರಿಯಪ್ಪ ಹಾಚದ ಮಾತಿಗೆ ವೆಂಕಟಶ್ಯಾಮಿ ಉತ್ತರ ಹೇಳಲಿಲ್ಲ ಮರಿಯಪ್ಪ ಪಡ್ಡೆ ಅಂದಿದ್ದು ಹುಡುಗರ ಜೊತೆಗಿದ್ದ ಹೆಣ್ಣನ್ನ ಇದಾದ ಕೆಲವು ದಿನ ಒಂದು ದಿನ ರಾತ್ರಿ ಎಲ್ಲರೂ ಮಲಗಿರುವಾಗ ವೆಂಕಟಶ್ಯಾಮಿ ಮನೆಯ ಹತ್ತಿರ ಒಂದ್ ಬಂದು ಬಾಗಿಲು ತಟ್ಟಿದ ಅವನ ತಾಯಿ ಬಾಗಿಲು ತೆರೆಯಲಿಲ್ಲ ಅವನು ಇನ್ನೊಂದ್ಸಲ ತಟ್ಟಿದ ತಂದೆ ಬಾಗಿಲು ತೆಗೆಯಲಿಲ್ಲೇನೆ ನಾ ತೆಗಿಲಾ ಎಂದ ಕೇಳಿದ್ರು ತಾಯಿ ಈ ಪೋಲಿ ಮುಂಡದಕ್ಕೆ ಬಾಗಿಲೇನೆ ತೆಗಿದೀಯಾ ಮಲಗಿಕೊ ಇವನು ಬಂದ ಹೊತ್ತಿಗೆ ಬಾಗಿಲು ತೆಗಿಯೋಕೆ ಇದೇನು ಇವನು ಸುಳ್ಳೆ ಮನೆನಾ ಎಂದಳು ವೆಂಕಟಶ್ಯಾಮಿ ತಾಯಿ ಮಾತನಾಡಿದನು ಕೇಳಿದ ಬೇಕೆಂದೇ ಬಾಗಿಲು ತೆಗೆಯಲಿಲ್ಲವೆಂದು ತಿಳಿದುಕೊಂಡು ಹೊರಟು ಹೋದ ಅವನು ಎಲ್ಲಿ ಹೋದನು ಮೂರು ನಾಲ್ಕು ದಿನ ಯಾರಿಗೂ ತಿಳಿಯಲಿಲ್ಲ ವಿಚಾರಿಸಿದ್ದರಲ್ಲಿ ದೊಂಬರ ಹುಡುಗಿಯ ಜೊತೆಗೆ ಎಲ್ಲಿಯೋ ಹೊರಟು ಹೋಗಿರಬೇಕೆಂದು ತಿಳಿಯಿತು ದೊಂಬರ ಯಜಮಾನ ಬಂದು ಗೌಡದಲ್ಲಿ ದುಃಖ ಹೇಳಿಕೊಂಡು ಹೋದ ಯಾರೇನು ಮಾಡುವುದು ಎಲ್ಲರೂ ಸುಮ್ಮನಾದರು ನಾಲ್ಕು ದಿನದ ಮೇಲೆ ಇಲ್ಲಿಗೆ ಐದು ಮೈಲಿ ದೂರದ ಒಂದು ಹಳ್ಳಿಯ ಗೌಡ ತಾನಿತ್ತಲಾಗಿ ಬರುತ್ತಾ ತಮ್ಮೂರಿನಲ್ಲಿ ಜ್ವರದಲ್ಲಿ ಮಲಗಿದ ವೆಂಕಟಶ್ಯಾಮಿಯನ್ನು ಅವರ ತಂದೆಯ ಮನೆಗೆ ಕರೆತಂದ ದೊಂಬರ ಹುಡುಗಿ ಅಲ್ಲೇ ಜೊತೆಗೆ ಇದ್ದಳಂತೆ ಆ ವೇಳೆಗೆ ಅವನ ಅವಳ ತಂದೆ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ವೆಂಕಟಶ್ಯಾಮಿ ದೊಡ್ಡ ಕಾಯಿಲೆಯಲ್ಲಿ ತಾಯಿ ಮನೆಗೆ ಬಂದು ಮಲಗಿದ ಅವನು ಆ ಜ್ವರದಿಂದ ಮೇಲೆ ಏಳಲಿಲ್ಲ ಅವನು ಬಹಳ ಚೆನ್ನಾದ ಹುಡುಗ ದೊಡ್ಡ ಮುಖ ಕಪ್ಪು ನಿಜ ಆದರೆ ಸೊಗಸಾದ ಕಪ್ಪು ಆ ಮುಖದ ಕಪ್ಪು ಆ ಮೀಸೆಯ ಕೂದಲಿನ ಕಪ್ಪು ಆ ಕಣ್ಣಿನ ಗುಡ್ಡಿನ ಕಪ್ಪು ಇವು ಮೂರು ಜಾತಿಯ ಮೂರು ಜಾತಿಯ ಚೆಲುವಿನ ಚೆಲುವಾದ ಕಪ್ಪು ಬಣ್ಣಗಳು ಮುಖ ಕಪ್ಪಗಿದ್ದರಿಂದ ಅವನ ಕರೆ ಮೋಡ ಮಿಂಚದಂತೆ ಕಾಣುವುದು ಅಚ್ಚುಕಟ್ಟಾದ ಮೈ ಸುತ್ತಿಗೆ ತೆಗೆದುಕೊಂಡು ಹೊಡೆದರೆ ಸಗ್ಗಲಾರದು ಎನ್ನುವಂತಿತ್ತು ಇತ್ತ ಹುಡುಗನಿಗೆ ಬಂದ ಜ್ವರ ಬಿಡುವುದಕ್ಕೆ ಇಷ್ಟವಿಲ್ಲ ಎನ್ನುವಂತೆ ಪಟ್ಟಾಗಿ ಹಿಡಿತು ಈಚೆಗೆ ಇದನ್ನು ವಿಷಮಶೀತ ಜ್ವರ ಎಂದು ಬೇಗನೆ ಗುರುತಿಸುತ್ತಾರೆ ಆಗಿನ ದಿವಸದಲ್ಲಿ ಇದು ಯಾರಿಗೂ ತಿಳಿಯದು ಆಗ ಇಲ್ಲಿಯ ಜನರಿಗೆ ನಾಲಿಗೆ ದೋಷ ಬಂತು ಎನ್ನುವುದು ಒಂದು ಗೊತ್ತು ವೆಂಕಟಶ್ಯಾಮಿ ಹಳ್ಳಿ ವೆಂಕಟಶ್ಯಾಮಿಗೆ ಹಳ್ಳಿಯ ಔಷಧಿಗಳನ್ನೂ ಕೊಟ್ಟರು ಹಳ್ಳಿಯ ಪಥ್ಯ ಆಯಿತು ಆಮೇಲೆ ಹದಿನೈದು ದಿವಸದಲ್ಲಿ ವೆಂಕಟಸ್ವಾಮಿ ತೀರಿ ಹೋದ ಜ್ವರದಲ್ಲಿ ಅವನ ಎಲ್ಲ ದೊಂಬರ ಹುಡುಗಿಯ ಜೊತೆಗೆ ಓಡಾಡುತ್ತಿದ್ದಂತೆ ಇತ್ತು ಎಚ್ಚರವಾದಾಗ ಅವಳನ್ನು ಕರೆಯಿಸಿ ಎಂದು ಹೇಳಿದ ಕೈ ಹಿಡಿದ ಹೆಂಡತಿ ಆದರೆ ಸಂದರ್ಭದಲ್ಲಿ ಕರೆ ಕಳಿಸುವುದು ಅಯ್ಯೋ ಪಾಪ ಎನ್ನುವುದು ನ್ಯಾಯವೆಂದು ಕಾಣುತ್ತದೆ ಹುಡುಗನನ್ನು ತಪ್ಪು ದಾರಿಗೆ ಎಳೆದು ಅವನೊಡನೆಗೆ ಪೋಲಿ ತಿರುಗಿದ ದೊಂಬರ ಹುಡುಗಿಯನ್ನು ಜ್ವರದ ಹಾಸಿಗೆ ಬಳಿ ಕರೆ ತಂದು ಕುಳಿಬಿಸುತ್ತಾರೆಯೇ ಕೊನೆಗೂ ವೆಂಕಟಸ್ವಾಮಿ ಅವಳನ್ನು ನೋಡಲಿಲ್ಲ ತೀರಿ ಹೋಗುವ ಮೊದಲು ಅವನ ಮನಸ್ಸಿಗೆ ತೋರಿತೆಂದು ಕಾಣುತ್ತದೆ ಅವನು ಅಪ್ಪನಿಗೆ ಅಪ್ಪ ನಾನೊಂದು ಮಾತು ಕೇಳುತ್ತೇನೆ ನಡೆಸಿಕೊಡುತ್ತೀಯಾ ಎಂದು ಕೇಳಿದ ಯಾಕೋ ಏನಾಗ್ತದೆ ಎಂದ ಮಗ ಏನೂ ಆಗೋಲ್ಲ ನನ್ನ ಆಟ ಮುಗಿಯಿತು ನನಗೆ ನಮ್ಮ ಹೊಲದ ಪಕ್ಕದ ಹುಲ್ಲು ಇದೆಯಲ್ಲ ಅಲ್ಲಿ ಜಾಗ ಮಾಡಬೇಕು ಎಂದ ಹತ್ತಿರ ಇದ್ದವರು ಯಾರೋ ಏನು ಮಾತೋ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಆಡ್ತಾ ಇದ್ದೀಯೇನೋ ಎಂದು ಕೇಳಿದರು ವೆಂಕಟಶಾಮಿ ನಿನ್ನ ಚೆನ್ನಾಗಿನ್ನ ಯಾರಿಗೆ ಬೇಕು ಹೇಳ್ದಿರಾಗಿದ್ದರೆ ಇದ್ದರೆ ಎಲ್ಲಾದರೂ ಹೂತು ಬಿಡುತ್ತಾರೆ ಎಂದ ಅವರು ಹೋಗೋನಿಗೆ ಎಲ್ಲಿ ಹೂತ್ರ ಏನು ಎಂದರು ವೆಂಕಟಶ್ಯಾಮಿ ನಾನು ಶಾನೆ ಮಾತನಾಡ್ಲಾರೆ ಮಾತು ಕೊಡ್ತೀಯಾಪಾ ಅಂತ ಕೇಳಿದ ಆಗಲಿ ಅಣ್ಣ ಎಂದ ವೆಂಕಟಸ್ವಾಮಿ ಒಂದು ಕ್ಷಣ ಬಿಟ್ಟು ಮೂರು ರಾತ್ರಿ ಅಲ್ಲಿ ಮಲಗಿದ್ವಿ ಅಂದ ಸುಮಾರು ಅದೇ ಅವನ ಕೊನೆಯ ಮಾತು ಅಂತ ಜ್ಞಾಪಕ ವೆಂಕಟಶ್ಯಾಮಿ ತೀರಿ ಹೋದ ಮೇಲೆ ಅವನ ಕ್ಷಣವನ್ನು ಅವನ ಇಷ್ಟದ ಪ್ರಕಾರ ಆ ಚೌಕದಲ್ಲೇ ಹೂತರು ಅವನ ತಂದೆ ತಾಯಿ ಈ ಮರಗಳನ್ನು ನಡೆಸಿದರು ನಾನು ಸಣ್ಣವನಾಗಿರಬೇಕಾದ್ರೆ ಇಲ್ಲಿ ಬರೋದಕ್ಕೆ ಹೋಗೋದಕ್ಕೆ ಸ್ವಲ್ಪ ಹೆದರ್ತಾ ಇದ್ದೆ ಸ್ನೇಹಿತನು ಹೇಳಿದ ಕತೆ ಇಲ್ಲಿಗೆ ಮುಗಿಯಿತು ನಾನು ಆ ದೊಂಬರ ಹುಡುಗಿ ಏನಾಯಿತು ಎಂದೆ ರಾಮಸ್ವಾಮಿ ನನಗೆ ತಿಳಿಯದು ಎಂದ ವಿಚಾರಿಸಬೇಕು ಅಂತ ತೋರ್ಲಿಲ್ವೇನಯ್ಯ ಎಂದು ಕೇಳಿದೆ ಹೀಗಾಗಿದ್ದರೆ ತೋರಬಹುದಾಗಿತ್ತು ಅಥವಾ ನನಗೆ ತೋರದೇ ಇದ್ದರೂ ನೀನು ಕತೆ ಬರೆಯುವ ದೊಡ್ಡ ಮನುಷ್ಯ ನಿನಗೋಸ್ಕರ ವಿಚಾರಿಸಬಹುದಿತ್ತು ಆಗ ನಮಗದೆಲ್ಲ ಬೇಕಾಗಿರಲಿಲ್ಲ ಎಂದು ರಾಮಸ್ವಾಮಿ ಉತ್ತರ ಕೊಟ್ಟ ಆ ವೇಳೆಗೆ ಅಲ್ಲಿ ಒಬ್ಬ ವಯಸ್ಸಾದ ಗೌಡ ಒಂದು ರಾಮಸ್ವಾಮಿಯನ್ನು ಏನು ಸ್ವಾಮಿ ಕೂತ್ಕೊಂಡೆ ಎಂತ ಕೇಳಿದ ರಾಮಸ್ವಾಮಿ ಇವರು ನಮ್ಮ ನ್ಯಾಸ್ತಗಾರ ನ್ಯಾಸ್ತಗಾರರು ಇವರಿಗೆ ವೆಂಕಟಸ್ವಾಮಿ ಕತೆ ಹೇಳಿದೆ ಎಂದ ಗೌಡ ಓ ಹೇಳಿದ್ರು ಹಂಗಾದ್ರೆ ನೋಡಿರ ನಮ್ಮೂರ ನಾಯಿಂದ ನಮ್ಮೂರಿನ ಕಂಬಳ ನಾ ಬೇರೆಯವರು ದುಡಿಯೋ ಹಂಗೆ ಮಾಡಿ ಹಾಗೆ ಎಂದನು ನಾನು ಪಾಪ ಅವನು ಬದುಕಿದ್ರೆ ಇನ್ನು ಏನ್ ಸುಖ ಪಡಬಹುದಿತ್ತು ಚಿಕ್ಕಂದಿನಲ್ಲೇ ಹೋದಾ ನಿಮಗೆ ಯಾರು ಕೆಲಸ ಮಾಡಿದ್ರೆ ಏನು ಎಂದೆ ಗೌಡ ಅದೆಲ್ಲ ಬೆಂಗಳೂರು ಮಾತು ಸ್ವಾಮಿ ಹಳ್ಳಿ ಜನ ಹಂಗ ಹಂಗನ್ನ ಕಾಗುತ್ತಿದೀಯೆ ನ ಮಿರಾಸಿಗೆ ಬೇರೆ ಊರ್ನ ಊರ್ನೋರು ಹಚ್ಚಡಾ ಅರುವ ಹಾಗಂಗ ಆಯ್ತು ನಮ್ಮ ನಾಯಿಂದನಾದ್ರೆ ಯಾಕೋ ಎನ್ನಬಹುದು ಈ ಬೇರೆ ಊರೋರ್ನ ಮಾತಾಡ್ಸೋಕಿಲ್ಲ ಅಂದ ನನಗೆ ವೆಂಕಟಸ್ವಾಮಿ ಕತೆ ರಾಮಸ್ವಾಮಿ ಔದಾಸಿನ್ಯ ಗೌಡನ ಗ್ರಾಮ ಪ್ರೇಮ ಮನಸ್ಸಿನಲ್ಲಿ ಸುರುಳಿಸುತ್ತಿದ್ದವು ಮೂವರು ಅಲ್ಲಿಂದ ಹೊರಟು ಬಂದೆವು ರಾಮಸ್ವಾಮಿ ಹೇಳಿದ್ದ ನಿಮಗೆ ಹೇಳಿದ್ದೇನೆ ಇದು ನಿಮಗೆ ಒಂದು ಕಥೆಯೋ ಅಲ್ಲವೋ ನಾನು ಕಾಣೆ ವೆಂಕಟಸ್ವಾಮಿಯ ಆ ಒಂದು ತಿಂಗಳ ಓಡೆಯಾಟವನ್ನು ಮನಸ್ಸಿನಲ್ಲಿ ಊಹಿಸಿ ನಾನು ಸ್ವಲ್ಪ ಸಂತೋಷವನ್ನು ಹೆಚ್ಚಾಗಿ ನೋವನ್ನು ಅನುಭವಿಸಿದೆ ಇದನ್ನು ಕೇಳಿ ನಿಮಗೆ ಯಾವ ಭಾವ ಮನಸ್ಸಿನಲ್ಲಿ ತಲೆದೋರಿದೆಯೋ ನಾನರಿ ಅದು ಬೇಸರ ಆಗಿರಲಾರದೆಂದು ಮಾತ್ರ ನಾನು ಆಸೆಯಿಂದ ಕೋರಿದ್ದೇನೆ ಸುಮ್ಮನೆ ಹೇಳುವುದರಲ್ಲಿ ಯಾವ ಭಾವ ತಲೆದೋರಿದರೂ ನಾಯಿಂದರ ಆ ಹುಡುಗನು ದೊಂಬರದ ಆ ಹುಡುಗಿಯು ಪರಸ್ಪರ ಪ್ರೇಮದಲ್ಲಿ ಈ ದಾರಿಯಲ್ಲಿ ಆ ಕೆರೆಯ ಬಳಿ ಅಲ್ಲಿ ಕಾರೆಯ ಗಿಡದಲ್ಲಿ ಇಲ್ಲಿ ಹೊಲದ ಬಳಿಯ ಚೌಕದಲ್ಲಿ ಸುತ್ತಾಡಿದ ರೀತಿಯನ್ನು ನೀವು ಊಹಿಸುವುದಾದರೆ ಹುಡುಗನಿಗೆ ಜ್ವರ ಬಂದು ಅವನು ಸಾವಿನಿಂದ ಆ ಪ್ರಣಯ ಮುಗಿಯಿತು ಎನ್ನುವುದನ್ನು ನೆನವಿರಾದರೆ ಅವನಿಗಾಗಿಯೂ ಅವನನ್ನು ಕಳೆದುಕೊಂಡ ಆ ಹುಡುಗಿಗಾಗಿಯೂ ನಿಮ್ಮ ಮನಸ್ಸು ಕರಗುವುದೆಂದು ನನ್ನ ನಂಬಿಕೆ ಮುಂದಿನ ಕಥೆಯನ್ನು ಮುಂದಿನ ಭಾನುವಾರ ಕೇಳೋಣ ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ